ಹೋರಾಟದಲ್ಲಿ ನಾನು ಜೈಲಿಗೆ ಹೋಗಿದ್ದೀನಿ. ಜೈಲಿನಲ್ಲಿ ನನ್ನ ಜೀವನದ 42 ದಿನಗಳನ್ನು ನಾನು ಕಳೆದಿದ್ದೀನಿ. ನನಗೆ ಯಾವುದೇ ರೀತಿಯ ಬೇಸರ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಹಿಂದೂ ಧರ್ಮ ಮತ್ತು ದೇಶಕ್ಕೋಸ್ಕರ ಜೈಲಿನಲ್ಲಿ ಇರಬೇಕಾದ ಸನ್ನಿವೇಶ ನಿರ್ಮಾಣ ಆಯಿತು. ಆದರೆ ಈಗಲೂ ಸಹ ನಾನು ಆಗ್ರಹ ಮಾಡ್ತಿದ್ದೀನಿ, ಮತಾಂತರ ನಿಷೇಧ ಕಾಯ್ದೆಯನ್ನು ಕರ್ನಾಟಕದಲ್ಲಿ ತರಬೇಕು, ಗೋಹತ್ಯೆ ನಿಷೇಧ ಕಾನೂನನ್ನು ತರಬೇಕು ಮತ್ತು ಭಯೋತ್ಪಾದಕರನ್ನು ಕರ್ನಾಟಕದಲ್ಲಿ ಮಟ್ಟ ಹಾಕಬೇಕು. ಭಯೋತ್ಪಾದಕರನ್ನು ಮಟ್ಟ ಹಾಕೋ ನಿಟ್ಟಿನಲ್ಲಿ ನಾವಂತೂ ಕೈ ಜೋಡಿಸ್ಲಿಕ್ಕೆ ತಯಾರಿದ್ದೀವಿ ಪೊಲೀಸ್ ಇಲಾಖೆ ಒಟ್ಟಿಗೆ. ಪೊಲೀಸ್ ಇಲಾಖೆನೂ ಈ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿ ಈ ಥರದ ಹೋರಾಟದಲ್ಲಿ ನಮ್ಮ ಸಹಕಾರವನ್ನು ಪಡ್ಕೊಳ್ಬೇಕು. ನನಗೆ ತುಂಬ ಸಂತೋಷ ಇದೆ. ನಾನು ಜೈಲಿನಲ್ಲಿ ಕಳೆದ 42 ದಿನ ನನಗೆ ಹೆಮ್ಮೆ ಅನಿಸುತ್ತೆ. ಸಂಪೂರ್ಣ ಹಿಂದೂ ಸಮಾಜ ನನ್ನೊಟ್ಟಿಗಿತ್ತು. 100ಕ್ಕೆ 100 ನಾನು ತುಂಬ ಸಂತೋಷದಿಂದ ಹೇಳ್ತಾ ಇದ್ದೀನಿ. ಹಿಂದೂ ಸಮಾಜ ಮಾತೆಯರಿಂದ ಹಿಡಿದು ಯುವಕರಿಂದ ಹಿಡಿದು ಪ್ರತಿಯೊಬ್ಬರು ನನಗೋಸ್ಕರ ಹಾರೈಸಿದ್ದಾರೆ. ಯಾವುದೋ ವಿಚಾರದಲ್ಲಿ ನಾನು ಒಳಗೆ ಹೋಗಿದ್ರೂ ಸಹ ಎಲ್ಲರೂ ನನಗೋಸ್ಕರ ಹಾರೈಸಿದ್ದಾರೆ. ನಾನು ಹೊರಗೆ ಬರಬೇಕು ಅಂತ ಪೂಜೆಗಳನ್ನು ಮಾಡಿದ್ದಾರೆ. ನಾನು ಹೊರಗೆ ಬರಬೇಕು ಅಂತ ಮನೆ ಮನೆಗಳಲ್ಲಿ ಆಗ್ರಹ ಮಾಡಿದ್ದಾರೆ. ಮತ್ತು ತುಂಬ ಮನೆಗಳಲ್ಲಿ ದೀಪಾವಳಿಯನ್ನು ಸಹ ಆಚರಿಸದೆ ನನಗೋಸ್ಕರ ಪ್ರತಿಯೊಬ್ಬರು ನಾನು ಹೊರಗೆ ಬರಬೇಕು ಅಂತಕ್ಕಂಥ ಹಾರೈಕೆ. ಆ ಕಾರಣಕ್ಕಾಗಿಯೇ ಇವತ್ತು ನಾನು ತುಂಬ ಒಳಗಡೆ ಇದ್ದರೂ ಸಹ ಎಲ್ಲ ಕೇಸ್ಗಳನ್ನು ಜಾಮೀನನ್ನು ಪಡ್ಕೊಂಡು ಇವತ್ತು ಹೊರಗಡೆ ಬಂದಿದ್ದೀನಿ. ಆ ಹಾರೈಕೆ ಇವತ್ತು ಹೋರಾಟದ ಒಂದು ಭಾಗ ನಾನು ಜೈಲಿನಲ್ಲಿದ್ದು ಅಂತ ಅಂದ್ಕೊಳ್ತೇನೆ. ಮತ್ತು ಇವತ್ತು ನಾನು ಏನು ಜೈಲಿನಲ್ಲಿದ್ದೀನಿ, ಇದಕ್ಕೆ ನಾನು ಯಾವುದೇ ರೀತಿಯ ಬೇಸರವನ್ನು ನನಗಿಲ್ಲ. ನಾನು ಬೇಸರವನ್ನು ವ್ಯಕ್ತಪಡಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಒಂದು ಹೋರಾಟದ ಒಂದು ಅಂಗ ಅಂತ ಅಂದ್ಕೊಂಡೇ ನಾವು ಬೀದಿಗೆ ಬಂದಿರೋದು. ಭಯೋತ್ಪಾದಕರ ವಿರುದ್ಧ ಇರ್ಬೋದು, ಮತಾಂತರದ ವಿರುದ್ಧ ಇರ್ಬೋದು, ಗೋಹತ್ಯೆ ವಿರುದ್ಧ ಇರ್ಬೋದು, ಈ ನಿರೀಕ್ಷೆಯನ್ನು ಇಟ್ಕೊಂಡೇ ನಾವು ಇವತ್ತು ಹೋರಾಟ ಮಾಡ್ತಿರೋದು. ಹಾಗಾಗ್ಲಿಕ್ಕೆ ಹೋಗಿ ಜೈಲು ಅಂತಕ್ಕಂಥದ್ದು ನಾನು ತುಂಬ ಭೀಕರ ಅಂತ ನಾವು ಅಂದ್ಕೊಳ್ಳೋದಿಲ್ಲ. ಹಿಂದುತ್ವದ ಹೋರಾಟದಲ್ಲಿ ಸಕ್ರಿಯವಾಗಿ ನನ್ನನ್ನು ನಾನು ಭಾಗವಹಿಸ್ಕೊಳ್ತೇನೆ. ಬಜರಂಗ ದಳನು ಒಂದು ಹಿಂದುತ್ವದ ಪ್ರಮುಖವಾದ ಒಂದು ಹೋರಾಟಕ್ಕಿರ್ತಕ್ಕಂಥ ಪ್ರಮುಖವಾದ ಒಂದು ಶಕ್ತಿ, ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ. ಹಾಗಾಗಿ ಬಜರಂಗ ದಳದ ಹೋರಾಟದಲ್ಲಿ ಸಕ್ರಿಯವಾಗಿ ನಾನು ಕಾರ್ಯಕರ್ತರೊಟ್ಟಿಗೆ ಮುಂದಿನ ದಿನಗಳಲ್ಲಿ ತೊಡಗಿಸ್ಕೊಳ್ತೇನೆ. ಕರ್ನಾಟಕ ನಾವೆಲ್ಲ ಅಂದ್ಕೊಳ್ತಾ ಇದ್ವಿ ಕರ್ನಾಟಕ ತುಂಬ ನೆಮ್ಮದಿಯಾಗಿರ್ತಕ್ಕಂಥ ಸ್ಥಳ ಅಂತೇಳಿ, ಆದರೆ ಇತ್ತೀಚಿನ ದಿನಗಳಲ್ಲಿ ಆ ರೀತಿಯಾಗಿ ಅನಿಸ್ತಾ ಇಲ್ಲ. ಭಯೋತ್ಪಾದಕರು ತಮ್ಮ ನೆಲೆಯನ್ನು ಕರ್ನಾಟಕದಲ್ಲಿ ಮಾಡ್ಕೊಳ್ತಿದ್ದಾರೆ, ಅದರೊಳಗೆ ಮಂಗಳೂರಿನಲ್ಲಿ ಮಾಡ್ಕೊಳ್ತಿದ್ದಾರೆ. ಇದರ ವಿರುದ್ಧ ಯುವಕರು ಜಾಗೃತಿ ಆಗಬೇಕು, ಸಮಾಜದ ಜನ ಜಾಗೃತಿ ಆಗಬೇಕು, ಧರ್ಮ ಭೇದವನ್ನು ಮರೆತು ಭಯೋತ್ಪಾದನೆಯ ವಿರುದ್ಧ ಹೋರಾಟವನ್ನು ಮಾಡಬೇಕು. ಮತ್ತು ಜೈಲಿನಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಾನಾ ಕತೆಗಳನ್ನು ಕಟ್ಟಲಾಗ್ತಾ ಇತ್ತು. ಜೈಲಿನಲ್ಲಿರ್ತಕ್ಕಂಥ ಎಲ್ಲ ಕೈದಿಗಳು ನಾನೀಗ ಹೊರಗಡೆ ಬರ್ತಕ್ಕಂಥ ಸಂದರ್ಭದಲ್ಲಿ ಕಣ್ಣೀರನ್ನು ಹಾಕಿದ್ದಾರೆ. ಹೊರಗಡೆ ಇದ್ದ ಜನ ಸಂತೋಷವನ್ನು ಆಚರಣೆ ಮಾಡ್ತಿದ್ದಾರೆ, ಜೈಲಿನಲ್ಲಿ ಒಳಗಿರ್ತಕ್ಕಂಥ ಕೈದಿಗಳು ಕಣ್ಣೀರನ್ನು ಹಾಕಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಬಾಂಧವ್ಯ ನನಗೆ ಆತ್ಮೀಯತೆ ಜೈಲಿನೊಳಗಡೆ ಇತ್ತು. ಮುಸ್ಲಿಂ ಕೈದಿಗಳು ಸೇರಿದಂತೆಯೇ ಎಲ್ಲರೂ ಸಹ ತುಂಬ ಆತ್ಮೀಯವಾಗಿ ನಾನೊಟ್ಟಿಗಿದ್ರು. ಆದರೆ ಸುಳ್ಳು ಕತೆಗಳನ್ನು ಹೊರಗಡೆ ಕಟ್ಟಲಾಗ್ತಿತ್ತು. ಮತ್ತು ನಿನ್ನೆ KFD ಅವರು ಏನು ಹೋರಾಟ ಮಾಡಬೇಕಾದ್ರೆ ಭಯೋತ್ಪಾದಕ ಅಂತಕ್ಕಂಥ ಇದನ್ನು ನನಗೆ ಹೇಳಿದ್ದಾರೆ. ಅಂದರೆ ಭಯೋತ್ಪಾದಕರು ದೇಶಭಕ್ತರ ವಿರುದ್ಧ ಹೋರಾಟವನ್ನು ನಿನ್ನೆ ಮಾಡಿದರು ಅವರು. ಹಾಗಾಗಿ ಮುಂದಿನ ದಿನಗಳಲ್ಲಿ ಜನಕ್ಕೆ ಗೊತ್ತಾಗಿದೆ ಯಾರು ಭಯೋತ್ಪಾದಕರು ಅನ್ನೋದ್ರ ಬಗ್ಗೆ. ಹಾಗಾಗಿ ಜನ ಜಾಗೃತಿ ಆಗಬೇಕು, ಇಂಥವರ ವಿರುದ್ಧ ಹೋರಾಟವನ್ನು ಮಾಡಬೇಕು. ನಾವು ತುಂಬ ಸತ್ಯಗಳನ್ನು ಅಂದ್ಕೊಂಡಿದ್ದೀವಿ. ಹಿಂದೂ ಸಮಾಜದ ಒಳಗಿನ ನ್ಯೂನತೆಗಳನ್ನು ನಾವು ಅವಲೋಕನ ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ನ್ಯೂನತೆಗಳನ್ನು ಹೋಗಲಾಡಿಸೋ ನಿಟ್ಟಿನಲ್ಲಿ ಗಂಭೀರವಾದ ಪಣವನ್ನು ನಾವು ತೊಡ್ತೀವಿ. ಮತ್ತು ಮತಾಂತರದ ವಿರುದ್ಧ ಯಾವುದೇ ರೀತಿಯ ಹೋರಾಟಕ್ಕೂ ನಾವು ಸಿದ್ಧರಾಗ್ತೀವಿ. ಮತ್ತು ಮುಂದಿನ ಯಾವುದೇ ಸಂದರ್ಭದಲ್ಲೂ ಸಹ ಮತಾಂತರ ಕರ್ನಾಟಕದಲ್ಲಿ ಆಗಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಮಾತಾ ಕಿ ಜೈ 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 ಮಾತಾ ಕಿ ಜೈ